सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम् महागणपतियन्नु महासरस्वतियन्नु हागू सद्गुरुगळन्नु नावु प्रार्थने माडिकोळ्ळुत्ता तत्वसारद महिमे एंब कुरितु मातनाडुवुदाद्रे प्रपंचदल्लि मनुष्यनिगे एष्टे विधवादंतह सुख संपत्तुगळु इद्दरू कूड बेकु बेकादंत ऐश्वर्यगळु इद्दरू कूड ನಾವು ಹೋಗಿ ಅವನಲ್ಲಿ ನೀನು ಸಮಾಧಾನದಿಂದ ಇದ್ದೀಯೋ ಅಥವಾ ನಿನ್ನ ಜೀವನ ಅಂತ ಹೇಳುವಂಥದ್ದು ನೆಮ್ಮದಿಯಿಂದ ನಡೀತಾ ಇದೆಯೋ ಅಂತ ಕೇಳಿದರೆ ನಮಗೆ ಅಲ್ಲಿ ಬರುವಂತಹ ಉತ್ತರ ನಕಾರಾತ್ಮಕವಾದಂಥ ಉತ್ತರವೇ. ಯಾಕಂದರೆ ಅವನಿಗೆ ಯಾವುದಾದರೂ ಒಂದು ವಿಚಾರದಲ್ಲಿ ಆತ ಚಿಂತನೆಯನ್ನು ಮಾಡ್ತಾ ಇದ್ದಾನೆ, ಆತ ಸಮಸ್ಯೆಯ ಸುಳಿಯಲ್ಲಿ ಇರುವಂತಹದ್ದು ನಾವು ಕಾಣುವಂಥದ್ದು. ಯಾಕಂದರೆ ಯಾರಿಗೂ ಕೂಡ ಆ ಚಿಂತೆ ಅಂತ ಹೇಳುವಂಥದ್ದು ಬಿಟ್ಟಿರುವುದಿಲ್ಲ, ಸಮಸ್ಯೆ ಅಂತ ಹೇಳುವಂಥದ್ದು ಅವನನ್ನು ಬಿಟ್ಟಿರುವುದಿಲ್ಲ. ಹಾಗಿರುವಾಗ ಆ ಸಮಾಧಾನ ಅಂತ ಹೇಳುವ ಮಾತು ಯಾವುದೇ ರೀತಿಯಾದಂಥ ಐಶ್ವರ್ಯದಿಂದಾಗಲಿ ಉದ್ಯೋಗದಿಂದಾಗಲಿ ಅಥವಾ ಇನ್ನಿತರ ಕಾರ್ಯಗಳಿಂದ ಅವನಿಗೆ ದೊರಕಲಿಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ನೆಮ್ಮದಿಯಿಂದ ಜೀವನವನ್ನು ನಡೆಸುತ್ತಾನೆ ಎಂಬುದಕ್ಕೆ ಅವನಲ್ಲಿ ಕಲಹ ಕದನಗಳು ಇರಬಾರ್ದು, ರೋಗ ರುಜಿನಗಳಂತ ಹೇಳುವಂಥದ್ದು ಅವನ ಬಳಿಯಲ್ಲಿ ಇರಬಾರ್ದು. ಆದರೆ ಈ ವಿಚಾರಗಳನ್ನು ಮನುಷ್ಯ ತನ್ನಷ್ಟಕ್ಕೆ ತಾನು ಎಳೆದುಕೊಳ್ತಾನೆ, ವ್ಯವಹಾರದಲ್ಲಿಯೋ ಅಥವಾ ಇನ್ನಿತರ ವಿಚಾರಗಳಲ್ಲೋ. ಅವೆಲ್ಲವೂ ಕೂಡ ಅವನ ಬಳಿಗೆ ಅವನ ಬುದ್ಧಿಯ ಕಾರಣದಿಂದಾಗಿ ಬರುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಅವನಿಗೆ ನೆಮ್ಮದಿಯ ಜೀವನ ಅಂತ ಹೇಳುವಂಥದ್ದು ಅದು ಗಗನ ಕುಸುಮವೇ ಆಗಿರುತ್ತದೆ ಎಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಹಾಗಿರುವಾಗ ನಮ್ಮ ಮನಸ್ಸು ದುರ್ಗುಣ ದುರ್ಭಾವನೆಯಿಂದ ಮಲಿನಗೊಂಡಿರುವುದು ಈ ಎಲ್ಲ ವಿಚಾರಗಳಿಗೆ ಕಾರಣವಾಗುತ್ತದೆ. ಹಾಗೆ ಅದೇ ಸದ್ಗುಣ ಸದ್ಭಾವಗಳಿಂದ ನಮ್ಮ ಮನಸ್ಸು ಅಂತೇಳುವಂಥದ್ದು ನಿರ್ಮಲವಾದರೆ ಜೀವನವು ಅದು ಸುಲಲಿತವಾಗಿ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು. ಅದು ಹೇಗೆ ಅಂದರೆ ನಾವು ಯಾವತ್ತು ನಾವು ನಮ್ಮ ಜೀವನ ಅಂತೇಳುವಂಥ ಮನೆಯನ್ನು ಕಲ್ಲು ಮಣ್ಣಿನ ಇಟ್ಟಿಗೆಗಳಿಂದ ನಾವು ಕಟ್ಟಬಾರ್ದು, ಭಾವನಾತ್ಮಕವಾಗಿ ವಿಶಾಲ ಮನೋಭಾವನೆಯಿಂದ ಅದನ್ನು ಕಟ್ಟಿತು ಅಂತಾದರೆ ಆ ನೆಮ್ಮದಿ ಅಂತೇಳುವಂಥದ್ದು ನಮಗೆ ಪಡೆದುಕೊಳ್ಳಿಕ್ಕೆ ಅಲ್ಲಿ ಸುಲಭ ಸಾಧ್ಯವಾಗುತ್ತದೆ. ಹಾಗಾದರೆ ಈ ಪ್ರಪಂಚವೆಂಬಂಥ ಈ ನದಿಯಲ್ಲಿ ಸುಖ ದುಃಖಗಳ ತೆರೆ ಅಂತ ಹೇಳುವಂಥದ್ದು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅದನ್ನು ನಾವು ನಗುಮುಖದಿಂದ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಬೇಕು. ನಾನು ಮೊದಲೇ ಹೇಳಿದ ಹಾಗೆ ಯಾವುದಾದರೂ ಒಂದು ರೀತಿಯಲ್ಲಿ ಅವನಿಗೆ ಸಮಸ್ಯೆ ಅಂತ ಹೇಳುವಂಥದ್ದು ಬರ್ತದೆ, ಸುಖ ಸಂತೋಷ ಅಂತ ಹೇಳುವಂಥದ್ದು ಬರ್ತದೆ. ಇವು ಎರಡನ್ನೂ ಕೂಡ ಆತ ನಗುಮುಖದಿಂದ ಸ್ವೀಕರಿಸ್ತದೆ. ನಮಗೆ ಸುಖವೇ ಸಿಗಬೇಕು, ಆಗಲಿಕ್ಕಿಲ್ಲ. ಯಾಕಂದರೆ ಆ ದೈವ ನಿಯಮ ಅಂತ ಹೇಳುವಂಥದ್ದು ಹಾಗೆ, ಅದು ಎರಡನ್ನೂ ನಾವು ಸಮಾನ ಭಾವನೆಯಿಂದ ಸ್ವೀಕಾರ ಮಾಡಿದಾಗ ಅವನ ಬಾಳು ಅಂತ ಹೇಳುವಂಥದ್ದು ಹಸನಾಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈ ಪ್ರಪಂಚವೆಂಬಂಥ ನದಿಯಲ್ಲಿ ಸುಖ ದುಃಖಗಳ ತೆರೆಗಳನ್ನು ನಗುನಗುತ್ತಲೇ ಸ್ವೀಕರಿಸಬೇಕು. ನಾವು ನೆಮ್ಮದಿಯ ನೆಲೆಯನ್ನು ದಡವನ್ನು ಸೇರಬೇಕು, ಅದುವೇ ಜೀವನ ಎಂಬುದಾಗಿ ನಮಗೆ ಪ್ರಾಜ್ಞರು ಹೇಳಿದ್ದಾರೆ. ಹಾಗಾದರೆ ಒಬ್ಬ ಮಿತ್ರನ ಬಳಿಗೆ ಬಂದು ಹೇಳ್ತಾನಂತೆ, ನಾನು ಇವತ್ತು 5 ಲಕ್ಷ ಸಂಪಾದನೆ ಮಾಡಿದೆ ಅಂತ. ಆಗ ಅವನ ಮಿತ್ರ ಹೇಳ್ತಾನೆ, ಅಷ್ಟೇಯ ಅಂತೇಳಿ. ಇವನಿಗೆ ಸ್ವಲ್ಪ ಅಸಮಾಧಾನ ಆಗ್ತದೆ, ನಾನು ಇಷ್ಟೊಂದು ಸಂಪಾದನೆ ಮಾಡಿದರೂ ಇವನಿಗೆ ಸಮಾಧಾನ ಇಲ್ಲ ಅಲ್ವಾ ಅಂತ. ಮತ್ತೊಮ್ಮೆ ಸಿಕ್ಕಿದಾಗ ಹೇಳ್ತಾನೆ, ಈ ಬಾರಿ ನಾನು 10 ಲಕ್ಷ ಸಂಪಾದನೆ ಮಾಡಿದೆ ಅಂತ. ಆಗಲೂ ಕೂಡ ಅಷ್ಟೇಯ ಅಂತ ಹೇಳ್ತಾನೆ. ಹೀಗೆ ಪ್ರತಿ ಬಾರಿಯೂ ಅವನು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿ ಕೋಟ್ಯಾಧೀಶನಾಗ್ತಾನೆ, ಪ್ರತಿ ಬಾರಿಯೂ ಮಿತ್ರನಲ್ಲಿ ತನ್ನ ಸಾಧನೆಯನ್ನು ಹೇಳಿಕೊಳ್ತಾನೆ. ಹೀಗೆ ಹೇಳಿಕೊಳ್ಳುತ್ತಿದ್ದಂಥ ಸಂದರ್ಭದಲ್ಲಿ ಆ ಮಿತ್ರನು ಇವನನ್ನು ಆ ವಿಚಾರದಲ್ಲಿ ಪ್ರಶಂಸೆ ಮಾಡದೆ ಪ್ರತಿ ಬಾರಿ ಇಷ್ಟೇಯ ಎಂಬಂತಹ ಮಾತನ್ನು ಆತನ ಮುಂದಿರ್ತಾನೆ. ಇದರಿಂದ ಆತ ಅಸಮಾಧಾನಗೊಳ್ತಾನೆ. ಹೀಗೆ ಅನೇಕ ವರ್ಷಗಳು ಕಳೆದಾಗ ಈತ ತನ್ನ ದೇಹವನ್ನು ಕೂಡ ಇಲ್ಲಿ ಬಿಟ್ಟು ಅಲ್ಲಿ ಹೋದಂಥ ಸಮಯದಲ್ಲಿ ಅದೇ ಮಿತ್ರ ಬರ್ತಾನಂತೆ, ಮನುಷ್ಯನ ಜೀವನ ಅಂದರೆ ಇಷ್ಟೇಯ ಅಂತ. ಲಕ್ಷ ಲಕ್ಷ ಸಂಪಾದಿಸಿದಾಗಲೂ ಇಷ್ಟೇಯ ಅಂದ, ಅವನ ಜೀವವು ಹೋದಾಗಲೂ ಇಷ್ಟೇಯ ಅಂದ. ಅಂದರೆ ಈ ವಿಚಾರದಲ್ಲಿ ನಾವು ಏನು ಅರ್ಥ ಮಾಡಿಕೊಳ್ಬೇಕು ಅಂದರೆ, ನಾವು ಸಂಪಾದನೆ ಮಾಡುವಂಥದ್ದು ತಪ್ಪು ಅಂತಲ್ಲ, ನಾವು ಸಂಪಾದನೆಯನ್ನು ಮಾಡಿದ ಮೇಲೆ ಇದು ನನ್ನದು ಅದು ಅವನಿದ್ದು ಎಂಬಂಥ ಆ ಮೋಹಕ್ಕೆ ರಾಗದ್ವೇಷಗಳಿಗೆ ಒಳಗಾಗುವಂಥದ್ದು ತಪ್ಪು. ಯಾಕಂದರೆ ನಾವು ಎಷ್ಟೇ ಸಂಪಾದನೆಯನ್ನು ಮಾಡಲಿ, ಎಷ್ಟೇ ರೀತಿಯಾದಂಥ ಅಭಿವೃದ್ಧಿಯನ್ನು ಪಡೆಯಲಿ,
ಕೊನೆಗೊಂದು ದಿನ ನಾವು ಈ ದೇಹವನ್ನು ಬಿಟ್ಟು ಹೋಗಲೇಬೇಕಾಗ್ತದೆ. ಆದ್ದರಿಂದ ಈ ಮಧ್ಯದಲ್ಲಿ ನಾವು ಪ್ರಪಂಚದ ವ್ಯವಹಾರದಲ್ಲಿ ತೊಡಗಿರುವಂಥ ಸಂದರ್ಭದಲ್ಲಿ ರಾಗದ್ವೇಷಗಳಿಗೆ ಒಳಗಾಗಿದೆ. ನಾವು ನೆಮ್ಮದಿಯ ಜೀವನವನ್ನು ಪಡೆಯಬೇಕಾದರೆ ನಾವು ನಾನು ನಮ್ಮದು ಎಂಬಂಥ ಭಾವನೆಗೆ ಒಳಗಬಾರ್ದು. ಈ ಪ್ರಪಂಚದಲ್ಲಿರುವವರೆಲ್ಲರೂ ನಮ್ಮವರು, ಎಲ್ಲರೂ ನಮಗೆ ಸರಿಸಮಾನ ಆದ್ದು, ನಾವು ಬದುಕಲಿಕ್ಕೆ ಮಾತ್ರ ಇರುವಂಥದ್ದು ಅಂತ ಆ ಪ್ರಶಾಂತವಾದಂಥ ಭಾವನೆಯನ್ನು ತಳೆದಾಗ ಆ ನೆಮ್ಮದಿಯ ಜೀವನ ಅಂತ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಮನಸ್ಸಿನಲ್ಲಿ ರಾಗ ದ್ವೇಷಗಳು ನಮ್ಮೊಡನೆ ಬರುತ್ತದೆ. ಇದರಿಂದ ಜೀವನ ಅಂತ ಹೇಳುವಂಥದ್ದು ದುಃಖಮಯವಾಗಲಿಕ್ಕೆ ಕಾರಣವಾಗ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಹೃದಯ ಕಮಲವು ಅರಳಿ ಅಲ್ಲಿ ಪರಮಶಾಂತಿಯನ್ನು ನೆಲೆಸಬೇಕಾದರೆ ಅದು ಸುಮ್ಮನೆ ಸಾಧ್ಯವಾಗುವುದಿಲ್ಲ. ನಾವು ಬಾಯಿ ಮಾತಲ್ಲಿ ಹೇಳಿದ ಕೂಡಲೇ ಅದನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಅದನ್ನು ಸಾಧಿಸುವಂಥ ಮಾರ್ಗ ಹೇಗೆ, ಅದನ್ನು ಹೇಗೆ ಸಾಧಿಸಬಹುದು ಅಂದರೆ ನಾವು ನಿರ್ಮಿಸಿಕೊಂಡಂಥ ಪರಿಸರದಿಂದ ಅದು ಸಾಧ್ಯ. ನೋಡಿ, ಪರಿಸರ ಅಂತ ಹೇಳುವಾಗ ಒಂದು ಬೃಹತ್ತಾದಂಥ ಮರುಭೂಮಿಯಲ್ಲಿ ನಾವು ಸುಂದರವಾದಂಥ ವೃಕ್ಷವನ್ನಾಗಲಿ ಆ ವೃಕ್ಷದಲ್ಲಿರುವಂಥ ಫಲವನ್ನಾಗಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಮರುಭೂಮಿ ಅಂತ ಹೇಳುವಂಥದ್ದು ವೃಕ್ಷವು ಬೆಳಿಲಿಕ್ಕೆ ಅನುಕೂಲವಾದಂಥ ಪರಿಸರ ಅಲ್ಲ. ಹಾಗಾದರೆ ವೃಕ್ಷವು ಬೆಳಿಲಿಕ್ಕೆ ಅಲ್ಲಿ ಹಸನಾದ ಫಲವತ್ತಾದ ಮಣ್ಣು ಬೇಕು, ಪ್ರಾಣಶಕ್ತಿ ಉಳ್ಳಂಥ ನೀರು ಅದಕ್ಕೆ ಪೂರಕವಾಗಿರಬೇಕು. ಮರುಭೂಮಿ ಅಂತ ಹೇಳಿದರೆ ರಾತ್ರಿಯ ಹೊತ್ತು ಕೊರೆಯುವಂಥ ಚಳಿ, ಹಗಲಿನ ಹೊತ್ತು ಸುಡುವಂತಹ ಬಿಸಿಲು, ಹೀಗಿರುವಂಥ ಪರಿಸರದಲ್ಲಿ ಬೀಜವು ಅಂಕುರಿಸಿ ಅಲ್ಲಿ ಸುಂದರವಾದಂಥ ವೃಕ್ಷವನ್ನು ಅದರಲ್ಲಿರುವಂಥ ಫಲವನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಒಂದು ಮನೆ, ಆ ಮನೆಯಲ್ಲಿ ಒಬ್ಬ ಕುಡುಕ ಆದಂತಹ ಗಂಡ, ಜಗಳವಾಡುವಂತಹ ಹೆಂಡತಿ, ಬೈದಾಡುವಂತಹ ಬಂಧುಗಳು, ಇಂತಹ ಪರಿಸರದಲ್ಲಿ ಒಂದು ಮಗು ಉಂಟು ಅಂತಾದರೆ ಆ ಮಗುವಿನ ವ್ಯಕ್ತಿತ್ವ ಅಂತೇಳುವಂಥದ್ದು ವಿಕಸನವಾಗಲಿಕ್ಕೆ ಸಾಧ್ಯವಿಲ್ಲ. ಆ ಮಗು ಒಂದು ತತ್ವಜ್ಞಾನಿಯು, ವಿಜ್ಞಾನಿಯು, ಕಲಾವಿದನು, ಇಂಜಿನಿಯರು, ಹೀಗೆ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಒಂದು ಮಗುವನ್ನು ನಾವು ಆ ಪರಿಸರದಲ್ಲಿ ನಾವು ಸೃಷ್ಟಿ ಮಾಡಲಿಕ್ಕೆ ಅಥವಾ ಅದು ಮೂಡಿ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬನ ವ್ಯಕ್ತಿತ್ವ ವಿಕಸನಕ್ಕಾಗಿ ಅಥವಾ ಯಾವುದೇ ರೀತಿಯಾದಂಥ ಸಸಿಯಾಗಲಿ ಅದು ಬೆಳೀಲಿಕ್ಕಾಗಲಿ ಅದು ಸುಂದರವಾಗಿ ಕಾಣಿಸಿಕೊಳ್ಳಲಿಕ್ಕೆ ಅದರ ಪರಿಸರ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗ್ತದೆ. ಹಾಗೆ ಸಸ್ಯಗಳಿಗೆ ಪಾಲನೆ ಪೋಷಣೆ ಮಾಡಿದಾಗ ಅವು ಒಳ್ಳೆಯದಾಗಿ ಬೆಳೆದು ಒಳ್ಳೆಯ ಫಲಗಳನ್ನು ಕೊಡ್ತವೆ. ಹಾಗೆ ಒಂದು ಮಗುವು ಕೂಡ ಚೆನ್ನಾಗಿ ಬೆಳೆದು ಸಮಾಜಮುಖಿಯಾಗಿ ಅದು ಕಾರ್ಯವನ್ನು ಮಾಡಬೇಕಾದರೆ ಪರಿಸರದೊಂದಿಗೆ ಅದಕ್ಕೆ ಲಾಲನೆ ಪಾಲನೆ ಅಂತೇಳುವಂಥದ್ದು ಕೂಡ ಬಹಳ ಮುಖ್ಯವಾಗ್ತದೆ. ಹಾಗಾಗಿ ಲೌಕಿಕ ಜೀವನದ ಸಾಧನೆಗೆ, ಈ ಪಾರಮಾರ್ಥಿಕವಾದಂಥ ಸಾಧನೆಗಾಗಲಿ ಯೋಗ್ಯವಾದಂಥ ಪರಿಸರ ಬೇಕು. ನಮ್ಮ ಲೌಕಿಕ ಜೀವನ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಕಲಾವಿದನ ಆಗಲಿ, ಅವನು ಮೂಡಿ ಬರಬೇಕಾದ್ರೆ ಆ ಪರಿಸರ ಅಂತೇಳುವಂಥದ್ದು ಸ್ಪಷ್ಟವಾಗಿ ಚೆನ್ನಾಗಿರಬೇಕು. ಅದೇ ರೀತಿ ಪಾರಮಾರ್ಥಿಕವಾದಂಥ ಆಧ್ಯಾತ್ಮಿಕವಾದಂಥ ಜೀವನವನ್ನು ನಡೆಸಬೇಕಾದರೂ ಅದಕ್ಕೆ ಪೂರಕವಾದಂತಹ ಪರಿಸರ ಅಂತೇಳುವಂಥದ್ದು ನಿರ್ಮಿಸಿ ಕೊಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಅದು ಬಹಳ ಮುಖ್ಯವಾಗ್ತದೆ. ಹಾಗಾಗಿ ಪರಿಶುದ್ಧವಾಗಿ, ಹಾಗಾದರೆ ಹೇಗೆ, ಇದೆಲ್ಲವೂ ಕೂಡ ನಮ್ಮ ಅಂತರಂಗವು ಪರಿಶುದ್ಧವಾದರೆ ಮಾತ್ರ ಈ ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲು ನಮ್ಮ ಮನಸ್ಸು ಅಂತೇಳುವಂಥದ್ದು ನಿರ್ಮಲವಾಗಿರಬೇಕು, ಪರಿಶುದ್ಧವಾಗಿರಬೇಕು, ಪ್ರಶಾಂತವಾಗಿರಬೇಕು. ಆಗ ನಮ್ಮ ಗುರಿಯ ಕಡೆಗೆ ನಮಗೆ ಹೋಗಲಿಕ್ಕೆ ಸಾಧ್ಯ. ಯಾಕಂದರೆ ಸಾಧನೆಯ ಹಾದಿಯಲ್ಲಿ ಅನೇಕ ಎಡರು ತಡುಗಡರುಗಳು ಮಾತ್ರವಲ್ಲದೆ ಅನೇಕ ರೀತಿಯಾದಂತಹ ಕಲ್ಲು ಮುಳ್ಳುಗಳು ಕೂಡ ನಮ್ಮ ಮುಂದೆ ಎದುರಾಗ್ತವೆ. ಅವೆಲ್ಲವನ್ನು ನಾವು ದಾಟಿ ಪ್ರಶಾಂತವಾದಂಥ ಮನಸ್ಸಿನಿಂದ ಹೋದಾಗ ಆ ಗುರಿಯನ್ನು ಮುಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಸಾಧ್ಯವಾಗುತ್ತದೆ. ನಾವು ದಿನನಿತ್ಯವು ದುಡಿದು ಬರುತ್ತೇವೆ, ಬೆಳಗ್ಗಿಂದ ಸಾಯಂಕಾಲದವರೆಗೆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ಮನೆಯಲ್ಲಿ ಬಂದು ಊಟ ಮಾಡ್ತೇವೆ, ನಾವು ಮಲಗ್ತೇವೆ. ಮಲಗಿದಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸು ಅಂತೇಳುವಂಥದ್ದು ನಿರ್ಮಲವಾಗಿದ್ದರೆ, ಆ ಮನಸ್ಸಿನಲ್ಲಿ ಯಾವುದೇ ವಿಕಾರಗಳು ಇಲ್ಲದಿದ್ದರೆ ಸುಖ ನಿದ್ರೆಯನ್ನು ಪಡಬಹುದು. ಅದೇ ಕೆಲವರು ರಾತ್ರಿ ಮಲಗಿದ ತಕ್ಷಣ ಹಗಲಿನಲ್ಲಿ ಆದಂಥ ಕೆಲಸಗಳು, ಅಲ್ಲಿ ಆದಂಥ ಒಳಿತು ಕೆಡುಕುಗಳನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡಲಿಕ್ಕೆ ತೊಡಗ್ತಾರೆ. ಇವತ್ತು ನನಗೆ ಅವನು ಬೈದ, ಇವತ್ತು ಅವನು ಸ್ವಲ್ಪ ನನಗೆ ಹಣ ಕೊಡಲಿಕ್ಕಿತ್ತು, ಅಯ್ಯೋ ಇವತ್ತೆಲ್ಲ ಸ್ವಲ್ಪ ನನಗೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಉಂಟಾಯಿತು, ನಾಳೆ ಸಾಲಗಾರ ಬರ್ತಾನೆ, ಈ ರೀತಿಯಾದಂಥ ಚಿಂತನೆಯನ್ನು ನಾವು ರಾತ್ರಿ ಮಲಗಿದಾಗ ಮಾಡಿತು ಅಂತಾದರೆ ಅಷ್ಟರಲ್ಲಿ ಬೆಳಕು ಹರಿದು ರಾತ್ರಿ ಎಲ್ಲವೂ ನಾವು ನಿದ್ದೆಗೆಡಬೇಕಾಗ್ತದೆ. ಯಾಕಂದರೆ ಈ ಮನಸ್ಸು ಅಂತ ಹೇಳುವಂಥದ್ದು ಅಷ್ಟು ನಮಗೆ ತೊಂದರೆಯನ್ನು ಕೊಡ್ತದೆ, ಒಳ್ಳೆಯದನ್ನು ಕೊಡ್ತದೆ, ಅದನ್ನು ನಾವು ತೆಗೆದುಕೊಳ್ಳುವಂತಹ ರೀತಿಯಲ್ಲಿರುವುದು. ಹಾಗಾಗಿ
ಮನಸ್ಸಿನಲ್ಲಿ ಕಲ್ಮಶಗಳು ಇದ್ದಾಗ ಸುಖ ನಿದ್ರೆಯು ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಆಸೆ ಅಮಿಷಗಳಿಂದ ಕೂಡಿದ ಈ ಪ್ರಪಂಚದ ವ್ಯವಹಾರಗಳನ್ನೆಲ್ಲ ಮರೆತು ಪರಿಶುದ್ಧ ಅಂತಃಕರಣದಿಂದ ಪರಮಾತ್ಮನ ಪವಿತ್ರ ಸಾನ್ನಿಧ್ಯದಲ್ಲಿ ನಮ್ಮ ಸರ್ವಸ್ವವನ್ನು ಸಮರ್ಪಿಸಿದರೆ ನಾವು ಯೋಗ ನಿದ್ರೆಯಲ್ಲಿ ಪ್ರವೇಶಿಸಿ ಪರಮಾನಂದ ಪರಮಶಾಂತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನವರುಂಟು ನನಗೆ ರಾತ್ರಿ ನಿದ್ರೆ ಬರುವುದಿಲ್ಲ ಅಂತ. ಆದರೆ ನಮ್ಮ ಹಗಲಿಡಿಯೂ ನಾವು ಕಷ್ಟಪಡ್ತೇವೆ, ರಾತ್ರಿಯೂ ಚಿಂತೆಯನ್ನು ಮಾಡುವುದು ಬಿಟ್ಟಾಗ ಭಗವಂತನಿಗೆ ನಾವು ಸರ್ವಸ್ವವನ್ನು, ನೀನೇ ನಮ್ಮ ಒಳಿತು ಕೆಡುಕುಗಳಿಗೆ ಕಾರಣ ಅಂತ ಅವನ ಮೇಲೆ ಸಮರ್ಪಣಾ ಭಾವವನ್ನು ತೋರಿದಾಗ ಅಲ್ಲಿ ಪರಮಶಾಂತಿಯ ನಿದ್ರೆ, ಪರಮಶಾಂತಿಯ ಸುಖ ಇವು ಎರಡನ್ನೂ ನಾವು ಅನುಭವಿಸಲಿಕ್ಕೆ ಅಲ್ಲಿ ಸಾಧ್ಯವಾಗುತ್ತದೆ, ಪರಿಶುದ್ಧಾಂತಕರಣದಿಂದ ಅಂತ ಹೇಳಿದೆ. ಹಾಗಾದರೆ ಆ ಅಂತಕರಂಗ ಶುದ್ಧಿಯನ್ನು ನಾವು ಹೇಗೆ ಸಂಪಾದಿಸಬಹುದು ಎಂದರೆ ಸಂತರ ಶರಣರ ಸತ್ಸಂಗದಲ್ಲಿದ್ದು ಅದನ್ನು ಸಾಧಿಸಬೇಕು. ಇಲ್ಲದಿದ್ದರೆ ನಮಗೆ ಆ ಪರಿಶುದ್ಧ ಅಂತಃಕರಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲೇ ಹೇಳಿದೆ ಪರಿಸರ ಅಂತೇಳಿ, ನಮ್ಮ ಪರಿಸರದಲ್ಲಿ ವ್ಯವಹಾರಸ್ಥರು ಒಬ್ಬರಿಗೊಬ್ಬರು ಬೈದುಕೊಳ್ಳುವವರು, ಹಣ ಮಾಡುವುದು ಹೇಗೆ ಇತ್ಯಾದಿ ಚಿಂತನೆ ಮಾಡುವವರ ಪರಿಸರದಲ್ಲಿ ನಾವಿದ್ದರೆ ನಮಗೂ ಕೂಡ ಅದೇ ಬರ್ತದೆ. ಹಾಗಾಗಿ ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ಸಂತರ ಅವರ ಸತ್ಸಂಗವನ್ನು ಮಾಡಬೇಕು, ಸತ್ ವಿಚಾರಗಳನ್ನು ನಾವು ಕೇಳಿಕೊಳ್ಬೇಕು, ಅದನ್ನು ಓದಬೇಕು. ಆಗ ಇದೆಲ್ಲವೂ ಕೂಡ ನಮ್ಮ ಮನಃಶುದ್ಧಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಆದರೆ ಇದೆಲ್ಲ ಅಷ್ಟು ಸುಲಭವಲ್ಲ. ಅದು ಈಗಿನ ಕಾಲದಲ್ಲಿ ಈ ರೀತಿಯಾದಂಥ ಸತ್ಸಂಗ ಅಂತೇಳುವಂಥದ್ದು ದೊರೆಯುವಂಥದ್ದು ಬಹಳ ಕಷ್ಟ, ಅದು ದುರ್ಲಭವಾಗಿರ್ತದೆ. ಹಾಗಾಗಿ ಈ ನಾವು ಈಗ ನಡೆಸಿಕೊಡುವಂಥ ಈ ತತ್ವಸಾರ ಅಂತೇಳುವಂಥದ್ದು ಹಿಂದೆ ಋಷಿ ಮುನಿಗಳು ನಮಗೆ ಹೇಳಿದಂಥ ಜ್ಞಾನವನ್ನು ನಾವು ಪ್ರೇಕ್ಷಕರಿಗೆ ಅಥವಾ ಜನರಿಗೆ ಅದರ ವಿಚಾರವನ್ನು ನಾವು ತಿಳಿಸಿಕೊಡುವುದಷ್ಟೇ. ಅವರು ಹೇಳಿದ್ದನ್ನು ನಾವು ಅದನ್ನು ಜನರಿಗೆ ಪುನರಾವರ್ತನೆ ಮಾಡುವಂಥದ್ದು, ಅದನ್ನು ಹೇಳುವಂಥದ್ದು. ಇದನ್ನು ನಾವು ಕೇಳಿದಾಗ ಆ ಋಷಿ ಮುನಿಗಳು ನಮಗೆ ಕೊಟ್ಟಂಥ ಜ್ಞಾನವನ್ನು ನಾವು ಮತ್ತೆ ಪುನಃ ಮನನ ಮಾಡಿದಾಗ ನಮಗೆ ಆ ಶಾಂತಿ ನೆಮ್ಮದಿ ಸಮಾಧಾನವನ್ನು ಆ ಮೂಲಕ ತಿಳಿದುಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುವುದು. ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಕೇಳುವುದು ಮಾತ್ರ ಅಲ್ಲ, ತತ್ವಸಾರದಲ್ಲಿ ಬರುವಂಥ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಾಗೆ ಇದನ್ನು ಕೇಳುವುದರಿಂದ, ವೀಕ್ಷಿಸುವುದರಿಂದ, ಇದನ್ನು ನಾವು ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳುವುದರಿಂದ ನಾವು ಪರೋಕ್ಷವಾಗಿ ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇದಕ್ಕೆ ಪೂರಕವಾಗಿ ನಾವು ಒಂದು ಕಥೆಯನ್ನು ಹೇಳುವುದಾದರೆ, ಯಾಕಂದರೆ ಸತ್ಸಂಗ ಮಾಡುವುದರಿಂದ, ಒಳ್ಳೆಯ ವಿಚಾರಗಳನ್ನು ಕೇಳುವುದರಿಂದ, ಯೋಗಿಗಳ ಸಾಧು ಸತ್ಪುರುಷರ ಸಂಘವನ್ನು ಮಾಡುವುದರಿಂದ ನಮಗೆ ಏನು ಪ್ರಯೋಜನ ಎಂಬುದನ್ನು ನಾವು ಕಂಡುಕೊಳ್ಳುವುದಾದರೆ ಒಂದು ಚಿಕ್ಕದಾದ ಕಥೆ ಇದೆ. ಒಬ್ಬ ಯೋಗಿಗಳ ಬಳಿಯಲ್ಲಿ ಒಬ್ಬ ಕಳ್ಳ ಹೋಗಿ ನನಗೆ ನೀವು ಗುರುದೀಕ್ಷೆ ಕೊಡಬೇಕು ಅಂತ ಕೇಳ್ತಾನಂತೆ. ಯಾಕಂದರೆ ಆ ಯೋಗಿಗಳ ಸನ್ಯಾಸಿಗಳ ಮುಖದಲ್ಲಿ ಅಂತಹ ಒಂದು ತೇಜಸ್ ಅಂತೇಳುವಂಥದ್ದು ಮುಖದಲ್ಲಿ ಇತ್ತು. ಅವರು ಹೇಳುವಂತಹ ಮಾತುಗಳು ಅವನ ಮೇಲೆ ಪ್ರಭಾವವನ್ನು ಬೀರಿತ್ತು. ಈ ಕಾರಣದಿಂದ ಇವರಿಂದ ಗುರುದೀಕ್ಷೆಯನ್ನು ಪಡೆದರೆ ನನ್ನ ಜೀವನದಲ್ಲಿ ಏನಾದರೂ ಪರಿವರ್ತನೆ ಮಾಡಿಕೊಳ್ಬೋದು, ಮಾಡಿದಂಥ ಪಾಪದಿಂದ ವಿಮುಕ್ತಿಯನ್ನು ಪಡ್ಕೊಳ್ಬೋದು ಅಂತ ಅಲ್ಲಿ ಆತನಿಗೆ ಆಲೋಚನೆ ಬಂದು ತನಗೆ ಗುರುದೀಕ್ಷೆಯನ್ನು ಕೇಳ್ತಾನೆ. ಆದರೆ ಗುರುಗಳು ಖಂಡಿತವಾಗಿಯೂ ನಿನಗೆ ಗುರುದೀಕ್ಷೆಯನ್ನು ಕೊಡ್ಬೋದು ಅಂತ ಹೇಳಿ ಆ ದೀಕ್ಷೆಯನ್ನು ಕೊಡಬೇಕು ಅಂತ ಒಪ್ಪಿಕೊಂಡ ಸಂದರ್ಭದಲ್ಲಿ ಇವನೊಂದಲ್ಲಿ ಷರತ್ತು ಇಡ್ತಾನಂತೆ, ಕರಾರು ಇಡ್ತಾನೆ. ಸ್ವಾಮಿ, ನಾನು ನಿಮ್ಮಿಂದ ದೀಕ್ಷೆಯನ್ನು ಪಡೀಲಿಕ್ಕೇನು ಇಚ್ಛೆಪಟ್ಟಿದ್ದೇನೆ, ಆದರೆ ವೃತ್ತಿಯಲ್ಲಿ ನಾನು ಕಳ್ಳನಾಗಿದ್ದೇನೆ. ನನಗೆ ಜೀವನೋಪಾಯಕ್ಕಾಗಿ ನಾನು ಕಳ್ಳತನವನ್ನೇ ಅವಲಂಬಿಸಿದ್ದೇನೆ, ಆದರೆ ಕಳ್ಳತನವನ್ನು ಬಿಡಬೇಕು ಅಂತ ಮಾತ್ರ ನೀವು ಹೇಳಬಾರ್ದು ಅಂತ. ಅವರು ಸ್ವಲ್ಪ ಆಲೋಚನೆ ಮಾಡ್ತಾರೆ. ಮಾಡಿ ಆದೀತು, ನಿನಗೆ ದೀಕ್ಷೆಯನ್ನು ಕೊಡುವುದಕ್ಕೆ ತೊಂದರೆ ಇಲ್ಲ. ನೀನು ನನಗೆ ಕರಾರಿಗಿತ್ತಂತೆ ನಾನು ನಿನ್ನಲ್ಲಿ ಒಂದು ನಿಯಮವನ್ನು ಇಡ್ತೇನೆ, ಕರಾರನ್ನು ಇಡ್ತೇನೆ, ಅದನ್ನು ನೀನು ಒಪ್ಪಿಕೊಳ್ಬೇಕು ಅಂತ. ಹಾಗಾದರೆ ಏನು ಸ್ವಾಮಿ ಅಂತ ಹೇಳಿದಾಗ, ನೀನು ಪ್ರತಿದಿನವೂ ಕಳ್ಳತನವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀನು ಒಂದು ಮಾತನ್ನು ಅಲ್ಲಿ ಹೇಳಬೇಕು. ಕಳ್ಳತನವನ್ನು ಮಾಡುವ ಮುಂಚೆ ಏನು, ನಾನು ಇಂತಹ ಗುರುಗಳಿಂದ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ್ದೇನೆ, ದೀಕ್ಷೆಯನ್ನು ಪಡೆದುಕೊಂಡಿದ್ದೇನೆ, ಈಗ ನಾನು ಕಳ್ಳತನವನ್ನು ಮಾಡುತ್ತಿದ್ದೇನೆ ಎಂಬಂಥ ಮಾತನ್ನು ಹೇಳಿ ತದನಂತರ ನೀನು ಕಳ್ಳತನವನ್ನು ಮಾಡಬಹುದು. ಆದರೆ ಈ ಹೇಳುವುದನ್ನು ಮಾತ್ರ ಅದು ಕಡ್ಡಾಯ ಎಂಬ ಮಾತು ಹೇಳಿದಾಗ ಇವನ ಮನಸ್ಸಲ್ಲಿ ಹೋ, ಇದಕ್ಕೇನು ಖರ್ಚಿಲ್ಲ, ಇದೊಂದು ಮಾತನ್ನು ಬಾಯಲ್ಲಿ ಹೇಳಿದ್ರೆ ತಾನೆ, ಅದೇನು ದೊಡ್ಡದಲ್ಲ, ಆದಿತ್ಯ ಸ್ವಾಮಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮರುದಿನ ರಾತ್ರಿಯಲ್ಲಿ ಆತ ಕನ್ನವನ್ನು ಹಾಕಿ ಕಳ್ಳತನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವ ಮುನ್ನ ಆ ಗುರುಗಳು ಹೇಳಿದಂಥ ಮಾತವನ್ನು ಮನಸ್ಸಿಗೆ ಬರ್ತದೆ. ಕದಿಯುವ ಮುಂಚೆ ಇಂತಹ ಗುರುಗಳಿಂದ ದೀಕ್ಷೆ ಪಡ್ಕೊಂಡಿದ್ದೇನೆ ಅಂತ ನಾನು ಹೇಳಬೇಕು. ಅದು ಹೇಳಲಿಕ್ಕೆ ಅವ ಪ್ರಾರಂಭ ಮಾಡ್ತಾನೆ.
ಹೀಗೆ ಹೇಳುವಂತಹ ಸಂದರ್ಭದಲ್ಲಿ ಯಾಕೋ ಅವನಿಗೆ ಇಷ್ಟು ದಿನದಂತೆ ಸರಾಗವಾಗಿ ಆ ಕದಿವಂತಕ್ಕೆ ಮನಸ್ಸು ಹೋಗ್ತಾ ಇಲ್ಲ, ಕೈ ಮುಂದಕ್ಕೆ ಹೋಗ್ತಾ ಇಲ್ಲ. ಏನೋ ರೀತಿಯಾದಂಥ ಗೊಂದಲ ಆತಂಕ ಅವನಲ್ಲಿ ಮೂಡ್ತಾ ಇದೆ. ಇವತ್ತು ಬೇಡ, ಇವತ್ತು ಬಿಟ್ಟು ಹೋಗುವ ಅಂತ ಹೇಳಿ ಕಳ್ಳತನವನ್ನು ಮಾಡದೆ ಆತ ಹೊರಟು ಹೋಗ್ತಾನಂತೆ. ಮರುದಿನ ಕಾರ್ಯವನ್ನು ಮಾಡಿದರೆ ಆಯಿತು ಅಂತ ಮನಸ್ಸಿನಲ್ಲಿ ಅಂತಹ ಗೊಂದಲ ಅವನಲ್ಲಿ ಆವರಿಸಿಕೊಂಡಿತು. ಮರುದಿನವು ಯಥಾಪ್ರಕಾರವಾಗಿ ಅದೇ ರೀತಿಯಾಗಿ ಕಳ್ಳತನವನ್ನು ಮಾಡುವ ಸಂದರ್ಭದಲ್ಲಿ ಆತ ಗುರುಗಳು ಹೇಳಿದ ಮಾತನ್ನು ನೆನಪು ಮಾಡಿಕೊಂಡು ಮತ್ತೆ ಪುನಃ ಹೇಳ್ತೇನೆ, ನಾನು ಇಂತಹ ಗುರುಗಳಿಂದ ದೀಕ್ಷೆ ಪಡೆದಂಥ ಶಿಷ್ಯನಾಗಿದ್ದೇನೆ, ಈಗ ನಾನು ಕಳ್ಳತನವನ್ನು ಮಾಡುತ್ತೇನಂತೆ ಹೇಳಿ ಕಳ್ಳತನಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅಲ್ಲೂ ಅವನಿಗೆ ಗೊಂದಲ ಆವರಿಸಿತು. ಕಳ್ಳತನ ಮಾಡುವುದು ತಪ್ಪು ಎನ್ನುವಂಥ ಜ್ಞಾನ ಅವನ ಮನಸ್ಸಿಗೆ ತನ್ನಿಂದ ತಾನೇ ಬಂತು. ಗುರುಗಳೇನು ಹೇಳಲಿಲ್ಲ, ಆದರೆ ಅವರ ಸತ್ಸಂಗದಿಂದ, ಅವರಿಂದ ದೀಕ್ಷೆ ಪಡೆದ ಕಾರಣದಿಂದ ಅವನಲ್ಲಿ ಅವನಿಗೆ ಅರಿವಿಲ್ಲದಂತೆ ಅವನಿಗೆ ಮನ ಪರಿವರ್ತನೆ ಆಗಿತ್ತು. ಕಳ್ಳತನ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ. ಇದೇ ರೀತಿಯಾಗಿ ಅನೇಕ ದಿನಗಳ ಕಾಲ ಆತ ಪ್ರಯತ್ನಪಟ್ಟರು, ಕದೀಲಿಕ್ಕೆ ಅವನ ಮನಸ್ಸು ಒಪ್ಪದ ಕಾರಣ ಮತ್ತೆ ಪುನಃ ಗುರುಗಳನ್ನು ಹುಡುಕಿ ಹೋಗಿ ಅವರ ಕಾಲಿಗೆ ಬಿದ್ದು ಅವರಲ್ಲಿ ಪ್ರಶ್ನೆ ಮಾಡ್ತಾನೆ, ಏನು ಮಹಿಮೆ ಸ್ವಾಮಿ ನಿಮ್ಮದು, ಪ್ರತಿ ಬಾರಿಯೂ ನಿಮ್ಮ ಹೆಸರನ್ನು ಹೇಳಿದಂಥ ಸಂದರ್ಭದಲ್ಲಿ ನನಗೆ ಕಳ್ಳತನ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ, ನೀನು ಏನು ಬೇಕಾದರೂ ಮಾಡಬಹುದು, ಅದು ನಿನ್ನ ಇಚ್ಛೆಗೆ ಬಿಟ್ಟದ್ದು ಎಂಬುದಾಗಿ ಗುರುಗಳು ಹೇಳಿದಂಥ ಸಂದರ್ಭದಲ್ಲಿ ಅವನ ಮನಸ್ಸಿಗೆ ಜ್ಞಾನೋದಯ ಬಂದು ಆ ಗುರುಗಳಲ್ಲಿ ವಿನಂತಿ ಮಾಡಿಕೊಳ್ತಾನಂತೆ, ಇಂದಿನಿಂದ ನಾನು ಕಳ್ಳತನವನ್ನು ಬಿಟ್ಟು ನಿಮ್ಮ ಪೂರ್ಣ ಪ್ರಮಾಣದ ಶಿಷ್ಯತ್ವವನ್ನು ನಾನು ಒಪ್ಪಿಕೊಳ್ತೇನೆ, ಶಿಷ್ಯನಾಗಲಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ ಎಂಬಂತಹ ಮಾತನ್ನು ಅವರಲ್ಲಿ ಹೇಳಿ ಆತ ಪೂರ್ಣ ಪ್ರಮಾಣದ ಶಿಷ್ಯತ್ವವನ್ನು ಅಲ್ಲಿ ಪಡ್ಕೊಳ್ತಾನೆ. ಅಂದರೆ ಈ ಕಥೆಯನ್ನು ನಾವು ಯಾಕೆ ಹೇಳಿತು ಅಂದರೆ, ಈ ತತ್ವಸಾರ ಅಂತೇಳುವಂಥದ್ದು ಅಥವಾ ನಾವು ಒಳ್ಳೆಯ ವಿಚಾರಗಳು ಅದು ಯಾರೇ ಹೇಳಿರಲಿ, ಒಳ್ಳೆಯ ಪುಸ್ತಕಗಳು ಯಾವುದೇ ಇರಲಿ, ದಿನನಿತ್ಯವೂ ನಾವು ಅದನ್ನು ಓದುವುದರಿಂದ ಕೇಳುವುದರಿಂದ ನಮಗೆ ಅರಿವಿಲ್ಲದಂತೆ ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಉಂಟಾಗ್ತದೆ. ಅಂತಹ ಪರಿಸರವು ನಮ್ಮ ಜೊತೆಯಲ್ಲಿ ಇದ್ದಾಗ ನಿಜಕ್ಕೂ ನಾವು ದಿನನಿತ್ಯವೂ ಮಾಡುವಂತಹ ಪಾಪಗಳಿಂದ ವಿಮುಖರಾಗಿ ಹೆಚ್ಚು ಹೆಚ್ಚು ಪುಣ್ಯವನ್ನು ಮಾಡಲಿಕ್ಕೆ ನಮಗೆ ಮನಸ್ಸು ತನ್ನಿಂದ ತಾನೇ ಬರ್ತದೆ. ಇವೆಲ್ಲವೂ ಕೂಡ ಪುರಾಣ ಪ್ರವಚನಗಳಿಂದಾಗಲಿ ಸತ್ಪುರುಷರ ವಿಚಾರ ಸರಣಿಯಿಂದಾಗಲಿ ನಾವು ಅರಿತುಕೊಳ್ಳಲಿಕ್ಕೆ ಬಹಳವಾದ ಅಂತ ಅನುಕೂಲ ಆಗ್ತದೆ. ಹಾಗೆಯೇ ಕೆಲವರ ಮನೆಯಲ್ಲಿ ನಾವು ರಾಮಾಯಣ ಓದುವುದನ್ನು ಕಾಣ್ತೇವೆ, ಪುರಾಣ ಪ್ರವಚನಗಳನ್ನು ಮಾಡುವಂಥದ್ದು ಕಾಣ್ತೇವೆ, ಹಾಗೆ ಪಾರಾಯಣ ಮಾಡುವಂಥ ಕ್ರಮಗಳು ಇವೆ, ದೇವತಾ ಕುರಿತು ಭಜನೆಯನ್ನು ಮಾಡುವಂಥ ಕ್ರಮಗಳು ಇವೆ. ಹಾಗಾದರೆ ಇದನ್ನು ಹಿಂದಿನವರು ಯಾಕೆ ಮಾಡ್ತಿದ್ರು? ದಿನನಿತ್ಯವೂ ರಾಮಾಯಣವನ್ನೇ ಓದುವಂಥದ್ದು, ನಿನ್ನೆ ಹೇಳಿದ ರಾಮಾಯಣವೇ ಇವತ್ತು ಕೇಳುವಂಥದ್ದು, ಅಥವಾ ನಿನ್ನೆ ಹೇಳಿದ ಪ್ರವಚನವನ್ನು ವಿಚಾರಗಳನ್ನೇ ಮತ್ತೆ ಮತ್ತೆ ಕೇಳುವಂಥದ್ದು. ಆದರೆ ಯಾಕೆ ಹಾಗೆ ಮಾಡುತ್ತಾರೆ ಅಂದರೆ, ಅದೇ ರಾಮಾಯಣ ಅದೇ ಮಹಾಭಾರತ ಯಾಕಂದರೆ ಪುನಃ ಪುನಃ ಓದುವುದರಿಂದ ಏನು ಪ್ರಯೋಜನ ಎಂದು ಕೇಳುವವರಿದ್ದಾರೆ. ನೀವು ಕೇಳ್ಬೋದು, ಅಯ್ಯೋ ಅದೆಲ್ಲ ನನಗೆ ಗೊತ್ತುಂಟು, ಇನ್ನು ಪುನಃ ನನಗೆ ಕೇಳಿ ಏನಾಗಬೇಕು ಅಂದರೆ. ಅದಕ್ಕೆ ಉತ್ತರ ಅಂದರೆ, ಹಬ್ಬ ಹರಿದಿನಗಳನ್ನು ಪ್ರತಿ ವರ್ಷ ನಾವು ಯಾಕೆ ಆಚರಿಸಬೇಕು? ದೀಪಾವಳಿ ಹಬ್ಬ ಹೋದ ವರ್ಷ ಆಚರಿಸಿದ್ದೇವೆ, ಹೇಗೆ ಮಾಡುವುದು ಅಂತ ನಮ್ಗೆ ಗೊತ್ತಿತ್ತು, ಕೃಷ್ಣಾಷ್ಟಮಿಯನ್ನು ಹೇಗೆ ಮಾಡಬೇಕು ಅಂತ ಗೊತ್ತುಂಟು. ಹೀಗೆ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ನಾವು ಹೇಗೆ ಆಚರಿಸಬೇಕು ಅಂತ ಗೊತ್ತಿದ್ದ ಮೇಲೆ, ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವವನ್ನು ಯಾವ ರೀತಿ ಮಾಡ್ತಾರಂತ ಗೊತ್ತಿದ್ದ ಮೇಲೆ, ಪ್ರತಿ ವರ್ಷವೂ ನಾವು ಯಾಕೆ ಆಚರಿಸಬೇಕು, ಯಾಕೆ ನಾವು ಅದರಲ್ಲಿ ಭಾಗವಹಿಸಬೇಕು ಇತ್ಯಾದಿ ವಿಚಾರ ಸರಣಿಗಳು ಮನುಷ್ಯನಲ್ಲಿ ಬರುವುದು ಸತ್ಯ. ಆದರೂ ಯಾಕೆ ಅದನ್ನು ಮಾಡುತ್ತಾರೆ, ಆಚರಿಸಬೇಕು ಏನು ಪ್ರಯೋಜನ ಅನ್ನುವವರು ಇದ್ದಾರೆ. ಹಾಗಾಗಿ ಇದಕ್ಕೂ ಒಂದು ಸೂಕ್ತವಾದಂತಹ ಒಂದು ಕತೆ ನಮ್ಮ ಮುಂದಿದೆ. ಅಂದರೆ ಒಂದು ಊರಿನಲ್ಲಿ ಒಂದು ಸುಂದರವಾದಂಥ ಒಂದು ನಾಟಕ ತಂಡ ಅಲ್ಲಿ ಪೌರಾಣಿಕವಾದಂತಹ ಚಾರಿತ್ರಿಕವಾದಂತಹ ಮತ್ತು ಪುರಾಣಗಳ ಕಥೆಗಳ ಕುರಿತಾದಂತಹ ನಾಟಕ ಇತ್ಯಾದಿಗಳನ್ನು ಪ್ರದರ್ಶನ ಮಾಡ್ತಾ ಇದ್ರಂತೆ. ಹಾಗಿರುವಾಗ ಒಂದು ಹಳ್ಳಿಯಲ್ಲಿ ಅದೇ ನಾಟಕ ಕಂಪನಿಯು ಒಂದು ಶ್ರೀಕೃಷ್ಣನ ಸಂಧಾನದ ಕುರಿತು ಅಲ್ಲಿ ನಾಟಕವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಕೃಷ್ಣ ಕೌರವನ ಆಸ್ಥಾನಕ್ಕೆ ಬಂದು ಪಾಂಡವರಿಗೆ ಸಲ್ಲಲೇಬೇಕಾದಂತಹ ರಾಜ್ಯವನ್ನು ಕೊಡಬೇಕು ಎಂದಂತಹ ಸಂದರ್ಭದಲ್ಲಿ ಅಲ್ಲಿ ದುರ್ಯೋಧನ ಹೇಳ್ತಾನಂತೆ, ಸೂಜಿಯ ಮನೆಯನ್ನು ಊರುವಷ್ಟು ನಾನು ಪಾಂಡವರಿಗೆ ನಾನು ಜಾಗವನ್ನು ಕೊಡುವುದಿಲ್ಲ ಅಂತ. ಅದು ಆ ನಾಟಕ ಎಷ್ಟು ಮನದಟ್ಟಾಗಿತ್ತಂದರೆ, ಅಲ್ಲಿ ಕುಳಿತಿದ್ದಂಥ ಸಭಾಸದರೊಬ್ಬರು ನಿಂತು, ಎಲೆ ದುರ್ಯೋಧನನ, ಪಾಂಡವರಿಗೆ ನೀನು ರಾಜ್ಯವನ್ನು ಕೊಡಲೇಬೇಕು, ಯಾಕಂದರೆ ಹೇಳುವಂಥದ್ದು ಶ್ರೀಕೃಷ್ಣ ಪರಮಾತ್ಮ, ಅವನು ದೇವನಾಗಿದ್ದಾನೆ, ಅವನ ಮಹಿಮೆಯನ್ನು ನೀನು ಅರಿಯಲಿಲ್ಲ ಅಂತೇಳಿ ಕುಳಿತಿದ್ದವರು ಬಂದು ಹೇಳ್ತಾರಂತೆ. ಯಾಕಂದರೆ ಅಲ್ಲಿ ಅವನು ಭೌತಿಕವಾಗಿ ಇಲ್ಲಿದ್ದರೂ ಕೂಡ ಭಾವನಾತ್ಮಕವಾಗಿ ಅವನು ದುರ್ಯೋಧನನ ಆಸ್ಥಾನದಲ್ಲೇ ಇದ್ದರು. ಯಾಕಂದರೆ ಆ
ಹೇಳುವಂಥ ಮಾತು ಆ ಪರಿಸರ ಅವನ ಮೇಲೆ ಅಷ್ಟು ಪ್ರಭಾವವನ್ನು ಬೀರಿತ್ತು. ಹಾಗಾಗಿ ಇಂತಹ ತತ್ವಸಾರದಂತಹ ಪ್ರವಚನವಾಗಲಿ ಇಂತಹ ವಿಚಾರಗಳಾಗಲಿ ನಮಗೆ ಸಿಕ್ಕಿದಾಗ ಅವಕಾಶ ಸಿಕ್ಕಿದಾಗ ಅವನ್ನು ನಾವು ಜೀವನದಲ್ಲಿ ತಪ್ಪಿಸದೆ ಅವುಗಳನ್ನು ಓದುವುದರಿಂದ ಕೇಳುವುದರಿಂದ ನಮ್ಮ ಜೀವನದಲ್ಲೂ ಕೂಡ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಉಂಟು. ನಮ್ಮ ಮನಸ್ಸಿನಲ್ಲಿರುವಂಥ ಅಜ್ಞಾನವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಮ್ಮ ಹಿರಿಯರು ನಮ್ಮ ಆಧ್ಯಾತ್ಮಿಕ ಗ್ರಂಥಗಳ ಪಾರಾಯಣ, ಸತ್ಪುರುಷರ ಚರಿತ್ರೆಯನ್ನು ಹೇಳಬೇಕು, ಅದನ್ನು ದಿನನಿತ್ಯವೂ ಕೇಳಬೇಕು ಅಂತ ಹೇಳಿ ಅವರು ನಿಯಮವನ್ನು ಮಾಡಿರುವುದು. ಹಾಗೆ ಮುಖ್ಯವಾಗಿ ನಾವು ಸದಾ ಒಳ್ಳೆಯದನ್ನೇ ಕೇಳುತ್ತಿದ್ದರೆ, ಒಳ್ಳೆಯದನ್ನೇ ಚಿಂತಿಸುತ್ತಿದ್ದರೆ ನಾವು ಒಳ್ಳೆಯರಾಗ್ತೇವೆ, ಸತ್ಪುರುಷರಾಗ್ತೇವೆ. ಅದಕ್ಕೇನು ವಿಶೇಷವಾದಂತಹ ಪಾಠ ಪ್ರವಚನಗಳು ಬೇಕು ಅಂತಿಲ್ಲ. ನಮ್ಮ ಮನಸ್ಸು ಒಳ್ಳೆಯದು ಕೇಳುವುದರತ್ತ ನಮಗೆ ಹರಿಬೇಕು. ಆಗ ಯದ್ಭಾವೋ ತದ್ಭವತಿ, ನಾವು ಹೇಗೆ ಆಲೋಚನೆ ಮಾಡ್ತೇವೆ ಅದರಂತೆ ನಮ್ಮ ಮನಸ್ಸು ಪರಿವರ್ತನೆಯಾಗಿ ನಮಗೆ ಸುಖ ಸಂಪತ್ತು ಶಾಂತಿ ಈ ಮೂಲಕ ನಿಲ್ಲಿಸ್ತದೆ. ಯಾಕಂದರೆ ನಾವು ಇನ್ನೊಬ್ಬರ ಮನಸ್ಸನ್ನು ದ್ವೇಷದಲ್ಲಿ ಇಟ್ಟುಕೊಂಡ್ರೆ, ಇನ್ನೊಬ್ಬರನ್ನು ಹಾಳಾಗಬೇಕು ಇತ್ಯಾದಿಗಳು ನಮ್ಮ ಮನಸ್ಸಿನಲ್ಲಿ ತುಂಬಿದರೆ ನಮ್ಮ ಮನಸ್ಸು ಅಂತ ಹೇಳುವಂಥದ್ದು ಅದು ನಿರ್ಮಲವಾಗಿರಲಿಕ್ಕೆ ಸಾಧ್ಯ ಇಲ್ಲ, ಜೀವನದಲ್ಲಿ ಶಾಂತಿ ಅಂತ ದೊರೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳನ್ನು ನಾವು ಹೆಚ್ಚು ಹೆಚ್ಚು ಕೇಳುವ ಮೂಲಕ ನಾವು ಪುಣ್ಯವಂತರಾಗೋಣ, ಸತ್ ಪ್ರಜೆಗಳಾಗೋಣ, ತನ್ಮೂಲಕ ಸಮಾಜಕ್ಕೆ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಬಾಳೋಣ ಅಂತ ಹೇಳುತ್ತಾ ಈ ಕಥಾಭಾಗವನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.